ಮೊದಲೆಲ್ಲ ಹಿಂದಿ ಸೀರಿಯಲ್ ನಟಿಯರಿಗೆ ಒಳ್ಳೆ ಸಂಭಾವನೆ ಸಿಕ್ತಿತ್ತು ಅವರೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ತಮ್ಮ ಪಾತ್ರಗಳನ್ನು ನಿಭಾಯಿಸಿ ವೀಕ್ಷಕರನ್ನ ಸೆಳೆಯುತ್ತಿದ್ರು ಈಗ ನಮ್ಮ ಕನ್ನಡ ಸೀರಿಯಲ್ ನಟಿಯರು ಕೂಡ ಬಹಳಷ್ಟು ಫ್ಯಾನ್ ಫಾಲೋವರ್ಸ್ ಅನ್ನ ಹೊಂದಿದ್ದು ಸಿಕ್ಕಾಪಟೆ ಖ್ಯಾತಿಯನ್ನು ಪಡೆದಿದ್ದಾರೆ ಅಲ್ಲದೆ ಯಾವ ಸಿನಿಮಾ ನಟಿಯರಿಗೂ ಕಡಿಮೆ ಇಲ್ಲ ಎಂಬಂತೆ ನಟಿಸಿ ತಮ್ಮದೇ ಆದ ಅಭಿಮಾನಿ ಬಳಕವನ್ನು ಸೃಷ್ಟಿಸಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸೀರಿಯಲ್ ನಟಿಯರು ಕೂಡ ಒಳ್ಳೆಯ ಸಂಭಾವನೆಯನ್ನ ಪಡೆಯುತ್ತಿದ್ದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಪಾದನೆ ಮಾಡುತ್ತಿದ್ದಾರೆ ಹಾಗಾದ್ರೆ ನಿಮ್ಮ ನೆಚ್ಚಿನ ನಾಯಕ ನಟಿಯರು ಏಕ ಪಡೆಯುತ್ತಿರುವ ಸಂಭಾವನೆ ಎಷ್ಟು ಮತ್ತು ಎಲ್ಲಿಯವರೆಗೂ ಎಷ್ಟು ಸಂಪಾದನೆ ಮಾಡಿದ್ದಾರೆ ಹಾಗೆ ಇವರಲ್ಲಿ ನಂಬರ್ ಒನ್ ಶ್ರೀಮಂತ ನಟಿ ಯಾರು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಕನ್ನಡ ಧಾರಾವಾಹಿ ಮತ್ತು ಧಾರಾವಾಹಿ ನಟಿಯರ ಅಭಿಮಾನಿಗಳಾಗಿದ್ದರೆ ಏಕಲೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ವೀಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಗಿಣಿರಾಮ ಸೀರಿಯಲ್ ನಯನ ಅವರು ಎಲ್ಲಿಯವರೆಗೂ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಸಂಪಾದನೆ ಮಾಡಿದ್ದು ಒಂದು ಎಪಿಸೋಡ್ಗೆ ಹದಿನೈದು ಸಾವಿರ ಸಂಭಾವನೆ ಪಡಿತಿದ್ದಾರೆ ಇನ್ನು ನಮ್ಮನೆ ಯುವರಾಣಿ ಸೀರಿಯಲ್ ಅಂಕಿತಾ ಅಮರ್ ಅವರು ಎಲ್ಲಿಯವರೆಗೂ ಮೂವತ್ತರಿಂದ ಮೂವತ್ತೈದು ಲಕ್ಷ ಸಂಪಾದನೆ ಮಾಡಿದ್ದು ಒಂದು ಎಪಿಸೋಡ್ಗೆ ಹದಿನೈದು ಸಾವಿರ ಸಂಭಾವನೆ ಪಡಿತಿದ್ದಾರೆ ಇನ್ನು ಮುದ್ದು ಲಕ್ಷ್ಮಿ ಸೀರಿಯಲ್ ಅಶ್ವಿನಿಯವರು ಇಲ್ಲಿಯವರೆಗೂ ಸುಮಾರು ಲಕ್ಷ ಸಂಪಾದನೆ ಮಾಡಿದ್ದು ಒಂದು ಎಪಿಸೋಡ್ಗೆ ಇವರು ಇಪ್ಪತ್ತು ಸಾವಿರ ಸಂಭಾವನೆ ಪಡಿತಿದ್ದಾರೆ ಕಮಲಿ ಸೀರಿಯಲ್ ಅಮೂಲ್ಯ ಗೌಡ ಅವರು ಎಲ್ಲಿಯವರೆಗೂ ಐವತ್ತು ಲಕ್ಷ ಸಂಪಾದನೆ ಮಾಡಿತು ಇವರು ಕೂಡ ಒಂದು ಎಪಿಸೋಡ್ಗೆ ಇಪ್ಪತ್ತೈದು ಸಾವಿರ ಸಂಭಾವನೆ ಪಡಿತಿದ್ದಾರೆ ಇನ್ನು ನನ್ನರಸಿ ರಾಧೆ ಸೀರಿಯಲ್ನ ಕೌಸ್ತುಭ ಮಣಿಯವರು ಇಲ್ಲಿಯವರೆಗೂ ಮೂವತ್ತು ಲಕ್ಷ ಸಂಪಾದನೆ ಮಾಡಿದ್ದಾರೆ ಜೊತೆಗೆ ಇವರು ಕೂಡ ಎಪಿಸೋಡ್ಗೆ ಹದಿನೈದು ಸಾವಿರ ಸಂಭಾವನೆ ಪಡಿತಿದ್ದಾರೆ ಇನ್ನು ಮಂಗಳಗೌರಿ ಮದುವೆಯ ಕಾವ್ಯಶ್ರೀ ಗೌಡ ಅವರು ಐವತ್ತರಿಂದ ಅರವತ್ತು ಲಕ್ಷ ಇಲ್ಲಿಯವರೆಗೂ ಸಂಪಾದನೆ ಮಾಡಿದ್ದು ಇವರು ಒಂದು ಎಪಿಸೋಡ್ಗೆ ಇಪ್ಪತ್ತೈದು ಸಾವಿರವನ್ನ ಪಡಿತಿದ್ದಾರೆ ನಾಗಿನಿಟು ನಮ್ರತಾ ಗೌಡ ಅವರು ಎಲ್ಲಿಯವರೆಗೂ ಎಂಬತ್ತು ಲಕ್ಷ ಸಂಪಾದನೆ ಮಾಡಿದ್ದು ಇವರು ಸಹ ಒಂದು ಎಪಿಸೋಡ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಸಂಭಾವನೆ ರೂಪದಲ್ಲಿ ಪಡೆದಿದ್ದಾರೆ ಇನ್ನು ಗೀತಾ ಸೀರಿಯಲ್ ಭವ್ಯ ಗೌಡ ಅವರು ಮೂವತ್ತು ಲಕ್ಷ ಸಂಪಾದನೆ ಮಾಡಿದ್ದು ಇವರು ಒಂದು ಎಪಿಸೋಡ್ಗೆ ಹದಿನೈದು ಸಾವಿರ ರೂಪಾಯಿಯನ್ನ ಪಡೆದಿದ್ದಾರೆ ಪಾರು ಸೀರಿಯಲ್ನ ಮೋಕ್ಷಿತಾ ಪೈ ಅವರು ಇಲ್ಲಿಯವರೆಗೂ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಸಂಪಾದನೆ ಮಾಡಿದ್ದು ಒಂದು ಎಪಿಸೋಡ್ಗೆ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಪಡಿತಿದ್ದಾರೆ ಇನ್ನು ಗಟ್ಟಿಮೇಳ ಸೀರಿಯಲ್ನ ನಿಶಾ ಮಿಲ್ನಾ ಅವರು ಇಲ್ಲಿಯವರೆಗೂ ಒಂದು ಕೋಟಿ ಸಂಪಾದನೆ ಮಾಡಿದ್ದು ಇವರು ಒಂದು ಎಪಿಸೋಡ್ಗೆ ಬರೋಬ್ಬರಿ ಮೂವತ್ತೈದು ಸಾವಿರ ರೂಪಾಯಿಯನ್ನ ಸಂಭಾವನೆ ರೂಪದಲ್ಲಿ ಪಡಿತಿದ್ದಾರೆ ಜೊತೆ ಜೊತೆಯಲ್ಲಿ ಸೀರಿಯಲ್ನ ಮೇಘಾ ಶೆಟ್ಟಿಯವರು ಇಲ್ಲಿಯವರೆಗೂ ಎರಡು ಕೋಟಿ ರೂಪಾಯಿಯನ್ನ ಸಂಪಾದನೆ ಮಾಡಿದ್ದು ಇವರು ಬರೋಬ್ಬರಿ ನಲವತ್ತು ಸಾವಿರ ರೂಪಾಯಿಯನ್ನ ಒಂದು ಎಪಿಸೋಡ್ಗೆ ಸಂಭಾವನೆಯಾಗಿ ಪಡೆದಿದ್ದಾರೆ ಇನ್ನು ಕನ್ನಡದ ಸೀರಿಯಲ್ ರಂಜನಿ ರಾಘವನ್ ಅವರು ನಾಲ್ಕು ಕೋಟಿ ರೂಪಾಯಿಯನ್ನ ಇಲ್ಲಿಯವರೆಗೂ ಸಂಪಾದನೆ ಮಾಡಿದ್ದು ಇವರು ಒಂದು ಎಪಿಸೋಡ್ಗೆ ಮೂವತ್ತು ಸಾವಿರ ರೂಪಾಯಿಯನ್ನ ಪಡೆದಿದ್ದಾರೆ ಇನ್ನು ನಾಗಿಣಿ ಸೀರಿಯಲ್ ಅಲ್ಲಿ ನಟಿಸುತ್ತಿದ್ದ ದೀಪಿಕಾ ದಾಸ್ ಅವರು ಸುಮಾರು ಎರಡು ಕೋಟಿ ಸಂಪಾದನೆ ಮಾಡಿದ್ದಾರೆ ಅಗ್ನಿಸಾಕ್ಷಿ ಸೀರಿಯಲ್ ಅಲ್ಲಿ ನಟಿಸುತ್ತಿದ್ದ ವೈಷ್ಣವಿ ಗೌಡ ಅವರು ಆರು ಕೋಟಿ ಸಂಪಾದನೆ ಮಾಡಿದ್ದಾರೆ ಇನ್ನು ಕೊನೆಯದಾಗಿ ರಾಧಾರಮಣ ಸೀರಿಯಲ್ ಅಲ್ಲಿ ನಟಿಸುತ್ತಿದ್ದ ಶ್ವೇತಾ ಪ್ರಸಾದ್ ಅವರು ಸುಮಾರು ಎರಡು ಕೋಟಿ ಸಂಪಾದನೆ ಮಾಡಿದ್ದಾರೆ ಇನ್ನು ಇವರಲ್ಲಿ ನಿಮ್ಮ ನೆಚ್ಚಿನ ನಟಿ ಯಾರು ಅಂತ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ನಲ್ಲಿ ತಿಳಿಸಿ ಥ್ಯಾಂಕ್ ಯು